ಸಾಕಷ್ಟು ಹಳೆಯ ವಿಚಾರಗಳೆಲ್ಲ ಚರ್ಚೆ ಆಯ್ತು. ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ, ಎಲ್ಲ ಹಳೆಯ ವಿಷಯಗಳನ್ನೆಲ್ಲ ಮೆಲುಕು ಹಾಕಿದ್ರು. ಇದು ನೋಡಿ, ಒಂದು ವ್ಯವಸ್ಥಿತವಾದಂತ ಒಂದು ಕರ್ನಾಟಕ ರಾಜ್ಯ ಮತ್ತು ನನ್ನ ಹೆಸರು ಕೆಲಸದಕ್ಕೆ ನಡೆದಿರುವಂಥ ಷಡ್ಯಂತ್ರ. ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫೇಸ್ಬುಕ್ ಮಾಡೋಕೆ ಹೇಳಿದ್ದೀನಿ, ತನಿಖೆ ಮಾಡಿಸ್ತೀವಿ ಯಾರು ಇದ್ರ ಹಿಂದಿದ್ದಾರೆ. ಆಧಾರ ರಹಿತವಾಗಿ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಕ್ಯಾಂಪೇನ್ ಮಾಡುವಂಥದ್ದು ಎಲ್ಲರಿಗೂ ಬರ್ತದೆ ಈ ಥರ ಮಾಡೋಕ್ಕೆ. ಇದರಿಂದ ಏನು ಜನಕ್ಕೆ ಏನು ಗೊತ್ತಾಗುತ್ತೆ, ಇದೆಲ್ಲ ಕ್ಯಾಂಪೇನ್ ಯಾವ ಥರ ನಡೀತಾ ಇದೆ. ಇದೆಲ್ಲ ಸುಡೋ ಕ್ಯಾಂಪೇನ್ಸ್ ಇವೆಲ್ಲ, ಇತ್ತೀಚೆಗೆ ಅತಿ ಹೆಚ್ಚಾಗಿದ್ದವು, ಇದಕ್ಕೆ ಯಾವುದು ಬೆಲೆ ಇಲ್ಲ. ಆದರೆ ನನಗಿಂತ ನಮಗೇನಂದರೆ ರಾಜ್ಯದ ಹೆಸರು ಕೆಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಇದು ಕಡಿವಾಣ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡ್ತೀನಿ.